बीजेपी शासक माडाळ विरूपाक्षप्प नापत्ते हिन्नेले लोकायुक्त पोलीसरु लुकौट नोटिस जारी माड्तारा अन्नो प्रश्ने मूडता इदे। विरूपाक्षप्प नापत्ते आगिबिट्टिद्दारे, सो हागागि लोकायुक्त पोलीसरु लुकौट नोटिस कोड्तारा अंत पुत्र प्रशांत सेरी ऐवरु ईग लोक बले बिद्दिद्दारे। लोक दाळि बेन्नल्ले शासक विरूपाक्षप्प नापत्ते आगिद्दारे। ಎಲ್ಲಾ ಕಡೆಯೂ ಹುಡುಕಾಟ ನಡೆಸಿರುವಂತ ಲೋಕ ಪೊಲೀಸರು ಎಲ್ಲೂ ಸಿಗ್ತಾ ಇಲ್ಲ, ಸೋ ಹಾಗಾಗಿ ಲುಕೌಟ್ ನೋಟಿಸ್ ಜಾರಿ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ನೀವು ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇವರೇ ಶಾಸಕರು ಮಾಡಾಳ್ ವಿರೂಪಾಕ್ಷಪ್ಪ ಅಥವಾ ಮಾಡಾಳು ವಿರೂಪಾಕ್ಷಪ್ಪ ಚನ್ನಗಿರಿ ಶಾಸಕರು, ಬಿಜೆಪಿ ಶಾಸಕರು, ಬಿಜೆಪಿ ಅಧಿಕಾರವನ್ನು ನಡೆಸ್ತಾ ಇದೆ. ಲೋಕಾಯುಕ್ತರು ರೇಡ್ ಮಾಡಿದ್ರು ಮೊನ್ನೆ ಶಾಸಕರ ಕಚೇರಿ ಮೇಲೆ. ಇವರ ಪುತ್ರ ಪ್ರಶಾಂತ್ ಅಲ್ಲಿ ಡೀಲ್ ಮಾಡ್ತಾ ಇದ್ರು ಯಾವುದೋ ಒಂದು ಪರ್ಮಿಷನ್ ಗೆ ಸಂಬಂಧಪಟ್ಟಂತೆ. ಅದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು, 81 ಲಕ್ಷ ಬೇಡಿಕೆ ಇಟ್ಟಿದ್ರು, 40 ಲಕ್ಷ ಅಡ್ವಾನ್ಸ್ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಲೋಕಾಯುಕ್ತರು ರೆಡ್ ಮಾಡಿದಾಗ. ಲಂಚ ಪಡೆಯೋದು ಕನ್ಫರ್ಮ್ ಆಗಿತ್ತು, ಕೋಟಿ ಕೋಟಿ ರೂಪಾಯಿ ಅವರ ಶಾಸಕರ ಕಚೇರಿ ಹಾಗೆ ಮನೆಯಲ್ಲಿತ್ತು. ಇದೆಲ್ಲವೂ ಇದಕ್ಕೆ ಸಂಬಂಧಪಟ್ಟಿದ್ದ ಅಂತ A1 A2 A3 A4 A5 ಅಂತ ಒಂದಷ್ಟು ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ A1 ಆರೋಪಿ ವಿರೂಪಾಕ್ಷಪ್ಪ ಈಗ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಶಾಸಕರಾಗಿದ್ದುಕೊಂಡು ವಿಚಾರಣೆಗೆ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ಲ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಬಿಜೆಪಿಗೆ ಒಂಥರ ನುಂಗಲಾರದ ತುತ್ತಾಗಿಬಿಟ್ಟಿದೆ. ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿ ಒಂದು ಕಡೆ ಎದುರಿಸ್ತಾ ಇದೆ. ಈಗ ಆಲ್ರೆಡಿ 40% ಕಮಿಷನ್ ತೆಗೆದುಕೊಳ್ಳುತ್ತೆ, ಲಂಚ ತೆಗೆದುಕೊಳ್ಳುತ್ತೆ. ಯಾವುದೇ ಪ್ರೋಗ್ರಾಮ್ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅಥವಾ ಯಾವುದೇ ಕಾಮಗಾರಿ ಇರಲಿ, ಕಮಿಷನ್ ಕೊಡಬೇಕು. ಅದು ಎಷ್ಟು ಕೊಡಬೇಕು ಅಂತಂದ್ರೆ 40% ಕೊಡಬೇಕು ಅಂತ ಈಗ ವಿರೋಧ ಪಕ್ಷಗಳು ಆರೋಪವನ್ನು ಏನು ಮಾಡ್ತಾ ಇದೆ. ಇಷ್ಟು ದಿನ ಬಿಜೆಪಿ ಹೇಳ್ಕೊಂಡು ಓಡಾಡ್ತಾ ಇದ್ದಿದ್ದೇನು, ಇದಕ್ಕೆಲ್ಲ ಯಾವುದೇ ಆರೋಪ ಮಾಡಿರಲಿ ಅದಕ್ಕೆ ಪುರಾವೆ ಇರಬೇಕು, ಡಾಕ್ಯುಮೆಂಟ್ಸ್ ಇರಬೇಕು, ದಾಖಲೆ ಇರಬೇಕು. ಯಾವುದೇ ದಾಖಲೆ ಇಲ್ಲದೆ, ಯಾವುದೇ ಪುರಾವೆ ಇಲ್ಲದೆ ಕಾಂಗ್ರೆಸ್ನವರು JDSನವರು ಆರೋಪ ಮಾಡ್ತಾ ಇದ್ದಾರೆ ಅಂತ. ಇದು ಕೇವಲ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಿದ್ದಂತಲ್ಲ, ಸ್ವತಃ ಬಿಜೆಪಿ ಪಕ್ಷದ ಕಾರ್ಯಕರ್ತ ಒಬ್ಬ ಆರೋಪ ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಅದಾದ ಮೇಲೆ ಗುತ್ತಿಗೆದಾರರ ಅಧ್ಯಕ್ಷರು ಮಾತನಾಡಿದ್ರು ಕೆಂಪಣ್ಣವರು, ಅವರು ಅದೇ ಆರೋಪವನ್ನು ಮಾಡಿದ್ರು. ಸಾಕಷ್ಟು ಜನ ಈ ಬಿಜೆಪಿ ಮೇಲಿರುವಂಥ ನಂಬಿಕೆಯನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಬಿಕಿಸಿ ಇವ್ರು ಮಾಡ್ತಾ ಇರುವಂಥ ದಾಂಧಲೆ, ಅಕ್ರಮ, ಭ್ರಷ್ಟಾಚಾರ ಇದೆಯಲ್ಲ, ಅದೆಲ್ಲ ಗೊತ್ತಾಗ್ತಾ ಇದೆ ಅಂತ. ಸೊ ಇವಾಗ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಇದ್ರಲ್ಲ, ಇವರ ಪುತ್ರ ಇವರ ಇಲಾಖೆಗೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ತಾ ಇದ್ರು, ಅಡ್ವಾನ್ಸ್ ತೆಗೆದುಕೊಳ್ತಾ ಇದ್ರು, ಭ್ರಷ್ಟಾಚಾರ ಕರಪ್ಷನ್ಸ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾದ ಮೇಲೆ, A1 ಆರೋಪಿಯಾಗಿ ವಿರೂಪಾಕ್ಷಪ್ಪ ಅವರ ಹೆಸರು ಮೆನ್ಷನ್ ಆದ ಮೇಲೆ ಇವ್ರು ಸಿಗ್ತಾ ಇಲ್ಲ. ಮನೆ ಮೇಲೆ ದಾಳಿ ಆಯಿತು, ಕಚೇರಿ ಮೇಲೆ ದಾಳಿ ಆಯಿತು, ಇಲ್ಲ ತಲಾಶ್ ಆಯಿತು, ದಾಖಲೆಗಳನ್ನ ಇವಾಗ ಇವ್ರ ಹತ್ರ ಹೇಳಿಕೆ ತೆಗೆದುಕೊಳ್ಬೇಕಲ್ಲ. ಲೋಕಾಯುಕ್ತರು ಹೇಗೆ ಬಂತು ಇಷ್ಟೊಂದು ಹಣ, ಯಾಕೆ ತೆಗೆದುಕೊಳ್ತಾ ಇದ್ರಿ, ಹಾಗಾದ್ರೆ ಭ್ರಷ್ಟಾಚಾರ ಮಾಡ್ತಾ ಇದ್ರಾ, ಭ್ರಷ್ಟಾಚಾರ ಮಾಡೋದ ಪಕ್ಕ ಆದರೆ ಅರೆಸ್ಟ್ ಆಗ್ತಿರಲ್ಲ, ಅರೆಸ್ಟ್ ಆಗಬೇಕಲ್ವ ವಿಚಾರಣೆಗೆ. ಸೊ ಹಾಗಾಗಿ ಈಗ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಸಿಗಲ್ಲ, ಕೊನೆ ಡೆಡ್ಲೈನ್ ಅನ್ನು ಕೊಡೋದಕ್ಕೂ ಕೂಡ ಈಗ ಲೋಕಾಯುಕ್ತರು ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಲುಕೌಟ್ ನೋಟಿಸ್ ಒಂದು ಮನೆಗೆ, ಶಾಸಕರ ಕಚೇರಿಗೆ ಕೊಡಬೇಕು ಅಂತ. ಬಂಧನದಿಂದ ಪಾರಾಗಲು ನಿರೀಕ್ಷಣಾ ಜಾಮೀನಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಅರ್ಜಿ ಸಲ್ಲಿಸಿ ಕಾನೂನು ಮೊರೆ ಹೋಗಲು ವಿರೂಪಾಕ್ಷಪ್ಪ ತಂತ್ರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲೇ ಶಾಸಕರನ್ನು ಬಂಧಿಸಲು ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ರು, ಬಟ್ ಅವ್ರು ಸಿಗಲಿಲ್ಲ. ಮೂವರು DYSPಗಳು ಅವರ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ. ವಿರೂಪಾಕ್ಷಪ್ಪ ನಡೆ ಚಲನವಲನಗಳ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಇಂದು ಲೋಕಾಯುಕ್ತಕ್ಕೆ ಶರಣಾಗದಿದ್ರೆ ಲುಕೌಟ್ ನೋಟಿಸ್ ಜಾರಿಯಾಗುತ್ತೆ. ಶಾಸಕರ ನಿವಾಸ, ಶಾಸಕರ ಭವನದ ಕೊಠಡಿಗಳಿಗೆ ಲುಕೌಟ್ ನೋಟಿಸ್ ಅನ್ನು ಕೊಡ್ತಾರೆ. ನಂಬಲರ್ಹ ಮೂಲಗಳಿಂದ News 1 ಬೆಂಗಳೂರಿಗೆ ಮಾಹಿತಿ ಸಿಕ್ಕಿದೆ. ಆಯ್ತು, ಓಕೆ, ಎಸ್ಕೇಪ್ ಆಗಿದೆಯಾ, ಸಿಗಲ್ವಾ ಸರ್ಕಾರ? ನೋಡಿ, ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವೆಲ್ಲರೂ ಕೂಡ ಗೌರ್ನಮೆಂಟ್ ಇರೋದು ಕರ್ನಾಟಕದಲ್ಲಿ BJP, ಕೇಂದ್ರದಲ್ಲಿ BJP, ತಪ್ಪು ಮಾಡಿರೋದು BJP ಶಾಸಕ. ಏನು ದೇಶ ಬಿಟ್ಟು ಓಡೋಗಿರ್ತಾರಾ? ಯಾಕೆ ಇನ್ನೂ ಕೂಡ ಹಿಡಿಯೋಕ್ಕಾಗ್ತಾ ಇಲ್ಲ ಅಂತಂದರೆ, ಇನ್ನೂ ಸಿಗ್ತಾ ಇಲ್ಲ ಅಂತಂದರೆ, ಇನ್ಫ್ಲೂಯೆನ್ಸ್ಡ್ ಎಷ್ಟರ ಮಟ್ಟಿಗಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ಡೌಟ್ ಅಥವಾ ಪ್ರಶ್ನೆ ಮೂಡುತ್ತೆ, ಸರ್ಕಾರ ಅವರ ಬೆನ್ನಿಗೆ ನಿಂತಿದೆಯಾ, ಪ್ರೆಜರ್ ಆಗ್ತಿದ್ದಾರಾ, ಒತ್ತಡ ತರ್ತಾ ಇದ್ದಾರಾ, ಇವರ ಅರೆಸ್ಟ್ ಆಗಬಾರ್ದು ಅಂತ? ಬಟ್ ಲೋಕಾಯುಕ್ತ ದಾಳಿ ಆದಮೇಲೆ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಯಡಿಯೂರಪ್ಪನವ್ರನ್ನೇ ಬಿಟ್ಟಿಲ್ಲ ಅವರು ಅಲ್ವಾ, ಕಾಂಗ್ರೆಸ್ ನಾಯಕರುಗಳನ್ನೇ ಬಿಟ್ಟಿಲ್ಲ ಅವರು.
ಇನ್ನು ಇವ್ರನ್ನ ಬಿಡ್ತಾರಾ? ದೊಡ್ಡ ದೊಡ್ಡ ತಿಮಿಂಗ್ಲಗಳು ಅಧಿಕಾರಿಗಳನ್ನು ಬಿಟ್ಟಿಲ್ಲ. ಸೊ ಒಟ್ಟಿನಲ್ಲಿ ಈಗ ಈ ಬಂಧನದಿಂದ ಪಾರಾಗಬೇಕು. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನನ್ನು ತರಬೇಕು. ಅದಕ್ಕೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದಾರಾ ಅಂತ, ಜಾಮೀನು ಸಿಕ್ಕಾದ ಮೇಲೆ ಪೊಲೀಸರಿಗೆ ತಗಲಾಕೊಳ್ಳೋದ ಅಂತ ಏನು ಇವರ ಪ್ಲ್ಯಾನ್ ನಮಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈಗ ಈ ಕಾನೂನಿನ ಮೊರೆ ಹೋಗೋದಕ್ಕೆ ವಿರೂಪಾಕ್ಷಪ್ಪ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಜಾಮೀನಿಗೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲೇ ಶಾಸಕರನ್ನ ಬಂಧಿಸಬೇಕು ಅಂತ ಈ ಪೊಲೀಸರು ತಯಾರಿಯಾಗಿರೋದು. ಜಾಮೀನು ಸಿಕ್ಕಿಬಿಟ್ರೆ ಇವ್ರನ್ನ ವಿಚಾರಣೆ ಮಾಡೋಕ್ಕಾಗಲ್ಲ, ಇವ್ರಿಗೊಂಥರ ಪರ್ಮಿಷನ್ ಕೊಟ್ಟಂಗೆ ಆರಾಮಾಗಿ ಓಡಾಡ್ಕೊಂಡಿರಿ, ಇನ್ನೊಂದಷ್ಟು ಭ್ರಷ್ಟಾಚಾರ ಮಾಡಿ ಅಂತ. ಸೊ ಅದಕ್ಕೂ ಮುಂಚೆ ಇವ್ರನ್ನ ಬಂಧಿಸಬೇಕು. ಅದಾದಮೇಲೆ ಸಾಕ್ಷ್ಯನಾಶ ಅನ್ನೋದೊಂದು ಇರ್ತದಲ್ಲ, ಆ ನಾಶ ಮಾಡುವಂಥ ಪ್ರಕ್ರಿಯೆನೂ ಇಲ್ಲೇ ನಡೆಯೋದು. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನು ಸಿಕ್ಕಿಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಈತನನ್ನು ಬಂಧಿಸ್ಬಿಟ್ರೆ ವಿಚಾರಣೆ ಮಾಡ್ಬೋದು ಅಂತ. ಸೊ ಇದಕ್ಕಾಗಿ ಮೂವರು DYSPಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ವಿರೂಪಾಕ್ಷಪ್ಪ ಅವರ ನಡೆ ಪ್ರಾಬಬ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ನಡೆ ಪತ್ತೆ ಹಚ್ಚಬೇಕಾಗಿದೆ. ಏನಾದರೂ ಕಾಲ್ ಮಾಡಿದ್ರೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಮಾಡಬಹುದಾ ಅಂತ. ಸೊ ಹಾಗಾಗಿ ಮೂವರು DYSPಗಳ ನೇತೃತ್ವದಲ್ಲಿ ಈಗ ಆಲ್ರೆಡಿ ತಂಡ ರಚನೆ ಆಗಿದೆ. ಇಂದು ಲೋಕಾಯುಕ್ತಕ್ಕೆ ಇವತ್ತು ಲಾಸ್ಟ್ ಡೆಡ್ಲೈನ್ ಅವ್ರಿಗೆ, ವಿರೂಪಾಕ್ಷಪ್ಪಗೆ. ಮಿಕ್ಕೆಲ್ಲ ಆರೋಪಿಗಳು ಈಗ ಆಲ್ರೆಡಿ ಬಂಧನ ಆಗಿದೆ, ಅವ್ರದ್ದು ವಿಚಾರಣೆ ನಡೀತಾ ಇದೆ. ಈಗ ಉಳಿದಿರೋದು A1 ಆರೋಪಿ. A1 ಪ್ರಮುಖವಾಗಿರುವಂಥ ಆರೋಪಿ ಯಾರು ಅಂತಂದರೆ ವಿರೂಪಾಕ್ಷಪ್ಪ. ಅವರ ಇಲಾಖೆಯ ಭ್ರಷ್ಟಾಚಾರ ಇದು. ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಮಗ ಡೀಲ್ ಮಾಡ್ತಾ ಇದ್ದ, ಮಗ ಹಣವನ್ನು ತೆಗೆದುಕೊಳ್ತಾ ಇದ್ದ, ಅಲ್ಲಿಗೆ ಹಣದ ಬೇಡಿಕೆ ಇಟ್ಟಿದ್ಯಾರು, ಇದೇ ವಿರೂಪಾಕ್ಷಪ್ಪ ಅಲ್ವಾ? ಸೊ ಹಾಗಾಗಿ ಅವರು A1 ಆರೋಪಿ. ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕು ಅಂತ. ಇವತ್ತೇನಾದರೂ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ, ಎಲ್ಲ ಎಲ್ಲಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ಅವರು. ಅದೇನು ಕಷ್ಟ ಅಲ್ಲ ಪೊಲೀಸರಿಗೆ, ಇವಾಗಿರೋ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಪತ್ತೆ ಹಚ್ಚಬಹುದು. ಆದರೂ ಇವತ್ತು ಡೆಡ್ಲೈನ್ ಕೊಟ್ಟಿದ್ದಾರೆ, ಶಾಸಕರಲ್ವಾ, ಅದರಲ್ಲಿ ಬೇರೆ BJP ಗೌರ್ನಮೆಂಟ್ ಇದೆ. ಸೊ ಡೆಡ್ಲೈನ್ ಏನಾದರೂ ಶರಣ ಆಗಲಿಲ್ಲ ಅಂತಂದರೆ ಲುಕೌಟ್ ನೋಟಿಸ್ ಕೊಡ್ತಾರೆ. ಎಲ್ಲೆಲ್ಲಿಗೆ? ಶಾಸಕರ ನಿವಾಸ, ಶಾಸಕರ ಭವನಕ್ಕೆ ಲುಕೌಟ್ ನೋಟಿಸ್ ಜಾರಿ ಮಾಡ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 8 ಕೋಟಿಗೂ ಹೆಚ್ಚು ನಗದು ವಶವನ್ನು ಪಡ್ಕೊಂಡಿದ್ದಾರೆ, ವಶ ಮಾಡಿಕೊಂಡಿದ್ದಾರೆ. ಹೀಗಾಗಿ ITಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವಂಥ ಪೊಲೀಸರು ತನಿಖೆಗೆ ನೆರವು ನೀಡುವಂತೆ ಲೋಕಾಯುಕ್ತ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ ITಸೆಲ್ಗೆ. ಕೋಟ್ಯಾಂತರ ನಗದು, ಚಿನ್ನ, ಕೃಷಿ ಭೂಮಿ, ನಿವೇಶನಗಳು ಎಲ್ಲವನ್ನು ಕೂಡ ಹೊಂದಿದ್ದಾರೆ. ಇನ್ನಿತರ ಸ್ವರೂಪದ ಆಸ್ತಿಗಳನ್ನು ವಿರೂಪಾಕ್ಷಪ್ಪ ಹೊಂದಿರುವಂಥ ಮಾಹಿತಿ. ಹರಪನಹಳ್ಳಿ, ಶಿವಮೊಗ್ಗ, ದಾವಣಗೆರೆ, ಚನ್ನಗಿರಿ ಸೇರಿ ವಿವಿಧ ಕಡೆ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ವಿವಿಧ ಜಿಲ್ಲೆಗಳಿಂದಲೂ ಲೋಕಾಯುಕ್ತ ಪೊಲೀಸರಿಗೆ ದೂರವಾಣಿ ಕರೆ ಬರ್ತಾ ಇದೆ. ಎಲ್ಲೆಲ್ಲಿ ಆಸ್ತಿ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಮಾಹಿತಿಯನ್ನು ಕಲ್ಲೆ ಹಾಕ್ತಿದ್ದಾರೆ, ಅವರಿಗೆ ಮಾಹಿತಿ ಕೂಡ ಬರ್ತಾ ಇದೆ. ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡ್ತಾ ಇರುವಂಥ ಅನೇಕರು ಈ ಮಾಹಿತಿ ಕೂಡ ಹೊರಬೀಳ್ತಾ ಇರೋದು. ಇದಿಷ್ಟೇ ಅಲ್ಲ, ಈ ಇದೇ ಭ್ರಷ್ಟಾಚಾರ, ಇದೇ ಅಕ್ರಮ. ಇದು ನೋಡಿ, ನ್ಯಾಯವಾಗಿ ದುಡಿದ್ಬಿಟ್ಟು ಇವತ್ತು ನಾವು ಒಂದು ಮನೆ ಕಟ್ಟೋದು, ಒಂದು ಕಾರ್ ತಗೊಳ್ಳೋದು, ಒಂದು ಸೈಟ್ ತಗೊಳ್ಳೋದು, ಇನ್ನೊಂದೆಲ್ಲೋ ಆಸ್ತಿ ಮಾಡೋದು, ಪ್ರಾಪರ್ಟಿ ತುಂಬ ಕಷ್ಟ ಇದೆ. ಅದರಲ್ಲೂ ಶಾಸಕರಿಗೆ ಅವ್ರಿಗೆ ಬರುವಂಥ ಸಂಬಳದಲ್ಲಿ ಅವ್ರ ಆಫೀಸ್ ಮೇಂಟೈನು, ಅವ್ರು ಓಡಾಡೋ ಖರ್ಚು, ಮತ್ತೊಂದು ಮಗದೊಂದು ಇದೆಯಲ್ಲ, ಇದೆಲ್ಲ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಹಾಗಾಗಿ ಇವರು ಲಂಚಕ್ಕೆ ಬೀಳೋದು. ಯಾಕಂತಂದರೆ ಚುನಾವಣೆ ಟೈಮಲ್ಲಿ ಖರ್ಚು ಮಾಡಿರ್ತಾರಲ್ಲ ಜನಕ್ಕೆ, ನಿಮಗೆ ಕೊಡೋಕ್ಕೆ 1,000, 2,000, 3,000 ಪ್ರಚಾರಕ್ಕೆಲ್ಲ, ಅದನ್ನೆಲ್ಲ ವಸೂಲಿ ಮಾಡಬೇಕಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಮನೇಲಿ ಕುತ್ಕೊಳ್ಳೋಕ್ಕಾಗುತ್ತೆ, ಲಾಸ್ ಮಾಡ್ಕೊಂಡು ಯಾರಾದರೂ ಇಲ್ಲ. ಸೊ ಹಾಗಾಗಿ ಈ ಥರ ಡೀಲ್ಗಳಿತಾರೆ. ನೀವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಓಟ್ ಹಾಕಿಸ್ಕೊಂಡವ್ರು ಡೀಲ್ಗಳಿತಾರೆ, ಅರ್ಥ ಆಯ್ತಾ? ಸೊ ತಪ್ಪು ಯಾರ್ದು? ನಮ್ಮದು. ನಾವು ತಾನೇ ಅವರಿಗೆ ಓಟ್ ಹಾಕಿರೋದು. ಸೊ ಹಾಗಾಗಿ ತಪ್ಪು ನಮ್ಮದಾಗತ್ತೆ. ಈಗ ಒಟ್ಟಿನಲ್ಲಿ 8 ಕೋಟಿಗೂ ಅಧಿಕ ನಗದು ವಶಪಡಿಸ್ಕೊಂಡಿದ್ದಾರೆ. ಅದಾದ ಮೇಲೆ ಈ ವಿರೂಪಾಕ್ಷಪ್ಪ ಮತ್ತು ಆತನ ಮಗ ಎಲ್ಲೆಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋ ಮಾಹಿತಿಯನ್ನು ಅನಾಮಿಕರು ಅಥವಾ ಜನಗಳೇ ಅಂತ ಅಂದ್ಕೊಳ್ಳಿ, ಯಾರಿಗೂ ಗೊತ್ತಿರುತ್ತೆ. ಈಗ ನಮ್ಮ ವಿರೂಪಾಕ್ಷಪ್ಪ ಶಿವಮೊಗ್ಗದಲ್ಲಿ ಎಲ್ಲೋ ಒಂದು ಕಡೆ 1-2 ಎಕರೆ ಜಮೀನು ಮಾಡಿದ್ದಾರೆ, ಪಕ್ಕದಲ್ಲಿರೋನಿಗೆ ಗೊತ್ತಿರ್ತದೆ ಇದು ಇವ್ರದ್ದು, ಇವ್ರಿಗೆ ಸಂಬಂಧಪಟ್ಟಿರೋದು ಅಂತ. ಸೊ ಹಾಗಾಗಿ ಆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ನಗದು, ಚಿನ್ನ, ಕೃಷಿ ಜಮೀನು, ನಿವೇಶನಗಳು, ಇನ್ನಿತರೆ ಆಸ್ತಿಗಳನ್ನು ಹೊಂದಿರುವಂಥ ಮಾಹಿತಿ ಈಗ ಆಲ್ರೆಡಿ ಸಿಕ್ಕಿದೆ. ಹರಪನಹಳ್ಳಿ, ಶಿವಮೊಗ್ಗ, ದಾವಣಗೆರೆ, ಚನ್ನಗಿರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಇವರು ಆಸ್ತಿ ಮಾಡಿರೋದು ಕನ್ಫರ್ಮ್. ಅದರ ಮಾಹಿತಿಯನ್ನು ಲೋಕಾಯುಕ್ತರಿಗೆ ಕರೆ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.